ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೆಬ್ಬಳ್ಳಾಪುರ ನಗರಸಭೆ ಚುನಾವಣೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇವತ್ತಾಗಿದೆ. ನಮ್ಮ ಯುವ ನಾಯಕರು, ಇಲ್ಲಿನ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರು ಆಗಿರ್ತಕ್ಕಂತ ಧೀರಜ್ ಮುನ್ರಾಜ್ ಅವರ ಸಾರಥ್ಯ, ಅದೇ ರೀತಿ JDS ನ ಜಿಲ್ಲಾಧ್ಯಕ್ಷರು ಆತ್ಮೀಯರು ಮುನೇಗೌಡರನ್ನವರು, ಅಬ್ಬಯ್ಯಣ್ಣವರು, ಎರಡೂ ಪಕ್ಷಗಳ ನಮ್ಮ ಮುಖಂಡರುಗಳು, ನಮ್ಮ ನಗರಸಭಾ ಸದಸ್ಯರುಗಳು, ನಮ್ಮ BJP ಯ ಜಿಲ್ಲಾಧ್ಯಕ್ಷರು ರಾಮಕೃಷ್ಣಪ್ಪನವರು, ಮೇಲಾಗಿ ನಮ್ಮ ಕೇಂದ್ರ ಸಚಿವರು, JDS ನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಣ್ಣವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರು R.ಅಶೋಕಣ್ಣವರು, ನಾವೆಲ್ಲ ಸೇರಿ ಇವತ್ತು ಅಧ್ಯಕ್ಷರಾಗಿ ಶ್ರೀಮತಿ ಸುಮಿತ್ರಮ್ಮನವ್ರನ್ನ ಇವತ್ತು 23 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗೆ ಕೇವಲ 10 ಮತಗಳು ಬಂದಿದೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಜಾತ್ಯತೀತ ಜನತಾದಳದ ನಮ್ಮ ಮಲ್ಲೇಶ್ ಅವರನ್ನ, ಅವ್ರಿಗೂ ಕೂಡ 23 ಮತಗಳು ಬಂದಿದೆ. ಅವರ ವಿರೋಧ ಅಂದ್ರೆ ಅವರ ಪ್ರತಿಸ್ಪರ್ಧಿಗೆ 10 ಮತಗಳು ಬಂದಿದೆ. ಹಾಗಾಗಿ ದೊಡ್ಡಬಳ್ಳಾಪುರ ನಗರಸಭೆ ಮೈತ್ರಿಕೂಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಏನು ಮೊದಲು ಕೂಡ ಇದೇ ರೀತಿಯ ಒಂದು ವ್ಯವಸ್ಥೆ ಇತ್ತು, ಅದು ಮುಂದುವರೆದಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಮ್ಮ ಶಾಸಕರಿಗೆ, ನಮ್ಮೆಲ್ಲ ಮುಖಂಡರುಗಳಿಗೆ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಮ್ಮ ಹಿರಿಮೆ ಗರಿಮೆ ಹೆಚ್ಚಾಗಿದೆ, ಜವಾಬ್ದಾರಿನೂ ಹೆಚ್ಚಾಗಿದೆ. ದೊಡ್ಡಬಳ್ಳಾಪುರ ನಗರವನ್ನು ಬೆಂಗಳೂರಿಗೆ ಪರ್ಯಾಯವಾಗಿ ಒಂದು ಉಪಗ್ರಹ ನಗರ ನಿರ್ಮಾಣ ಮಾಡಬೇಕು, ಒಂದು ಸುರಕ್ಷಿತ ಸುಂದರ ವಾದಂತ ನಗರವನ್ನ ಇಲ್ಲಿ ನಾವು ರೂಪುಗೊಳಿಸಲಿಕ್ಕೆ ಈ ಹೊಸ ತಂಡ, ಹೊಸ ಆಡಳಿತ ಮಂಡಳಿ ಏನಾಗಿದೆ ಇವತ್ತು, ಇವರ ನೇತೃತ್ವ, ನಮ್ಮ ಶಾಸಕರ ನೇತೃತ್ವದಲ್ಲಿ ಅವರು ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಅವರಿಗೆ ನಾನು ಸಲಹೆಯನ್ನ ಕೊಡ್ತೇನೆ. ಅದೇ ರೀತಿ ಅವ್ರ ಜೊತೆಯಲ್ಲಿ ಕೇಂದ್ರದಿಂದ ಏನು ಅನುದಾನಗಳು ತರಬೇಕು, ಏನು ಅಭಿವೃದ್ಧಿ ಆಗಬೇಕು, ನಾನು ಅವ್ರ ಜೊತೆಯಲ್ಲಿದ್ದು ಕೆಲಸ ಮಾಡ್ತೇನೆ.